ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತದೆ. ತುಮಕೂರಿನ ಪರಮೇಶ್ವರ್ ನಿವಾಸಕ್ಕೆ ಮುತ್ತಿಗೆಗೆ ಯತ್ನವನ್ನ ಮಾಡಲಾಗಿದೆ. ಗೃಹ ಸಚಿವರ ನಿವಾಸ ತುಮಕೂರಿನಲ್ಲಿದೆ, ಅಲ್ಲಿಗೆ ಮುತ್ತಿಗೆಗೆ ಯತ್ನವನ್ನ ಮಾಡಲಾಗಿರುವಂಥದ್ದು ದೋಸ್ತಿ ನಾಯಕರಿಂದ ಮುತ್ತಿಗೆಗೆ ಯತ್ನಿಸಿದ್ದಾರೆ. ಅಲ್ಲಿನ ಬಿಜೆಪಿಯ ಶಾಸಕರಾಗಿರ್ಬೋದು, JDSನ ಶಾಸಕರು ಪೊಲೀಸರನ್ನ ಯಾಮಾರಿಸಿ ಬೈಕ್ನಲ್ಲೇ ಬಂದಿದ್ರು. ತುಮಕೂರಿನ ಗ್ರಾಮಾಂತರದ ಬಿಜೆಪಿ ಶಾಸಕರಾಗಿರುವಂಥ ಸುರೇಶ್ ಗೌಡ್ರು ಪರಮೇಶ್ವರ್ ಮನೆ ಬಳಿ ಪ್ರತಿಭಟನೆಗೆ ಮುಂದಾಗಿದ್ರು. ಸುರೇಶ್ ಗೌಡ್ರು ಕೂಡಲೇ ಶಾಸಕ ಸುರೇಶ್ ಗೌಡ್ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇತ ಕಾಂಗ್ರೆಸ್ ಕಾರ್ಯಕರ್ತರಿಂದಲೂ ಕೂಡ ಹೈಡ್ರಾಮಾ ಸೃಷ್ಟಿಯಾಗಿದೆ. ಶಾಸಕ ಸುರೇಶ್ ಗೌಡ ವಿರುದ್ಧ ಘೋಷಣೆ ಕೂಗಿದ್ದಾರೆ ಪರಮೇಶ್ವರ್ ಅವರ ಬೆಂಬಲಿಗರು. ಇನ್ನು ಪ್ರತಿಭಟನೆಗೆ ತೆರಳ್ತಾ ಇದ್ದಂಥ ಸೊಗಡು ಶಿವಣ್ಣ ಅವರು ಮಾಜಿ ಸಚಿವರು ಹಾಗೂ JDSನ ತುರ್ವೇಕೆರೆಯ ಶಾಸಕರಾಗಿರುವಂಥ MT ಕೃಷ್ಣಪ್ಪ ಅವರನ್ನ ದಾರಿ ಮಧ್ಯನೇ ವಶಕ್ಕೆ ಪಡೆದಿದ್ರು ಪೊಲೀಸರು. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತದೆ. ತುಮಕೂರಿನ ಪರಮೇಶ್ವರ್ ನಿವಾಸಕ್ಕೆ ಮುತ್ತಿಗೆಗೆ ಯತ್ನವನ್ನ ಮಾಡಲಾಗಿದೆ. ಗೃಹ ಸಚಿವರ ನಿವಾಸ ತುಮಕೂರಿನಲ್ಲಿದೆ, ಅಲ್ಲಿಗೆ ಮುತ್ತಿಗೆಗೆ ಯತ್ನವನ್ನ ಮಾಡಲಾಗಿರುವಂಥದ್ದು ದೋಸ್ತಿ ನಾಯಕರಿಂದ ಮುತ್ತಿಗೆಗೆ ಯತ್ನಿಸಿದ್ದಾರೆ. ಅಲ್ಲಿನ ಬಿಜೆಪಿಯ ಶಾಸಕರಾಗಿರ್ಬೋದು, JDSನ ಶಾಸಕರು ಪೊಲೀಸರನ್ನ ಯಾಮಾರಿಸಿ ಬೈಕ್ನಲ್ಲೇ ಬಂದಿದ್ರು. ತುಮಕೂರಿನ ಗ್ರಾಮಾಂತರದ ಬಿಜೆಪಿ ಶಾಸಕರಾಗಿರುವಂಥ ಸುರೇಶ್ ಗೌಡ್ರು ಪರಮೇಶ್ವರ್ ಮನೆ ಬಳಿ ಪ್ರತಿಭಟನೆಗೆ ಮುಂದಾಗಿದ್ರು. ಸುರೇಶ್ ಗೌಡ್ರು ಕೂಡಲೇ ಶಾಸಕ ಸುರೇಶ್ ಗೌಡ್ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇತ ಕಾಂಗ್ರೆಸ್ ಕಾರ್ಯಕರ್ತರಿಂದಲೂ ಕೂಡ ಹೈಡ್ರಾಮಾ ಸೃಷ್ಟಿಯಾಗಿದೆ. ಶಾಸಕ ಸುರೇಶ್ ಗೌಡ ವಿರುದ್ಧ ಘೋಷಣೆ ಕೂಗಿದ್ದಾರೆ ಪರಮೇಶ್ವರ್ ಅವರ ಬೆಂಬಲಿಗರು. ಇನ್ನು ಪ್ರತಿಭಟನೆಗೆ ತೆರಳ್ತಾ ಇದ್ದಂಥ ಸೊಗಡು ಶಿವಣ್ಣ ಅವರು ಮಾಜಿ ಸಚಿವರು ಹಾಗೂ JDSನ ತುರ್ವೇಕೆರೆಯ ಶಾಸಕರಾಗಿರುವಂಥ MT ಕೃಷ್ಣಪ್ಪ ಅವರನ್ನ ದಾರಿ ಮಧ್ಯನೇ ವಶಕ್ಕೆ ಪಡೆದಿದ್ರು ಪೊಲೀಸರು. ಬಾಬಾ ಬಾಬಾ ಅಲ್ಲ ಕಾಸ ಹಾಕ್ತಲೋ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.